ಮಾವ ನಂಗೊಂದ್ ಪತ್ರ ಕೊಟ್ಟಿದ್ರು, ಇದ್ರಾಗೆ ಏನೋ ಇಂಪಾರ್ಟ್ಮೆಂಟ್ ಇಸಿ ಐತೆ, ನೀನು ಓದು ನೀನು ಓದು. ಆದ್ರೆ ಆ ಪತ್ರನ ನಂಗೆ ಓದಕ್ಕೆ ಆಗಿಲ್ಲ. ಸುಬ್ಬಲಕ್ಷ್ಮಿ, ಆದ್ರೆ ಅದ್ಯಾವುದು ಸತ್ಯ ಅಲ್ಲ. ಹಾಗರೆ ಆ ಶನಾಯ ಜೊತೆಗೆ ನಿಮಗೆ ಅಫೇರ್ ಇಲ್ಲ? ಇಲ್ಲ. ಖಂಡಿತ ಇಲ್ವಾ? ಖಂಡಿತ ಇಲ್ಲ. ಟೀಚರ್, ಹೌದಾ ಮಿಸ್ಟರ್ ಗುರುಮೂರ್ತಿ, ನಿಮ್ಮ ಮತ್ತೆ ಶನಯ ಮಧ್ಯೆ ಯಾವುದೇ ರೀತಿ ಸಂಬಂಧ ಇಲ್ವಾ? ಆಗ್ಲಿಂದ ನನ್ನನ್ನು ಏನೇನೋ ಕೇಳ್ತಾ ಇದ್ರಿ, ಅದ್ರ ಅರ್ಥ ಏನು ಇದ್ರ ಅರ್ಥ ಏನು ಅಂತ. ನಿಮ್ಮ ಸ್ಥಿತಿ ನಂಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ನೀವುಗಳು ಹೀಗೆ ಆಡೋದಕ್ಕೇನೆ ಮಗ ಅನ್ಸ್ಕೊಂಡಿರೋನು ನಿಮ್ಮನ್ನ ಬಿಟ್ಟು ಅಮೆರಿಕದಲ್ಲಿ ಕೂತಿದ್ದಾನೆ. ಇಲ್ಲಿ ನಿಮ್ಮನ್ನ ಕೇಳಕ್ಕೆ ಒಂದು ನಾಯಿ ಕೂಡ ಗತಿ ಇಲ್ಲ. ಅಂಥದ್ರಲ್ಲಿ ಇಲ್ಲಿಗೆ ಒಂದು ಬಾಯ್ ಪಡ್ಕೋತಾ ಇದ್ದೀರಾ? ಎನಫ್ ಮಿಸ್ಟರ್ ಗುರುಮೂರ್ತಿ. ಅವ್ರ ವಯಸ್ಸಿಗಾದ್ರೂ ಬೆಲೆ ಕೊಡ್ರಿ, ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಏ ಪೂರ್ಣ, ನೀನ್ ನನಗೆ ಲಿಮಿಟ್ ಬಗ್ಗೆ ಹೇಳ್ಕೊಡ್ತೀಯಾ? ಮೊದಲು ನೀನ್ ಯಾವಾಗ ಲಿಮಿಟ್ ಅಲ್ಲಿ ಇರ್ತೀಯ ಅಂತ ಹೇಳು. ದಿನ ಪೂರ್ತಿ ಲಿಮಿಟ್ ಮೀರಿ ಕುಡಿಯೋ ನೀನು ಈಗ ಲಿಮಿಟ್ ಬಗ್ಗೆ ಮಾತಾಡ್ತಾ ಇದೀಯಾ? ಹಾ, ಇಡೀ ಅಪಾರ್ಟ್ಮೆಂಟ್ ಗೊತ್ತು, ನನಗೂ ಗೊತ್ತಿದೆ ನೀನ್ ಎಷ್ಟು ದೊಡ್ಡ ಕುಡ್ಕ ಅಂತ. ಅದ್ ಸರಿ, ನಿನ್ಗೆ ಯಾಕಪ್ಪ ನನ್ನ ಹೆಂಡತಿ ಬಗ್ಗೆ ಅಷ್ಟೊಂದು ಕಾಳಜಿ? ನಿನಗೇನಾದರೂ ಅವಳ ಮೇಲೆ ಇಂಟ್ರೆಸ್ಟ್ ಇದೆಯಾ? ಗುರುಮೂರ್ತಿ, ನಾಲ್ಗೆ ಬಿಗಿ ಹಿಡ್ದು ಮಾತಾಡೋ, ಇಲ್ಲ ಅಂದ್ರೆ. ಏ ಏನು ಇಲ್ಲ ಅಂದ್ರೆ ಏನ್ ಮಾಡ್ತೀಯ? ಮೊದ್ಲೇ ಡೈವೋರ್ಸಿ. ನಿನ್ಗೆ ಯಾಕಪ್ಪ ನನ್ನ ಹೆಂಡತಿ ಬಗ್ಗೆ ಅಷ್ಟೊಂದು? ಏನು ಬೇಕಾದ್ರೆ ಮಾತಾಡ್ತೀನಿ ನಾನು, ಅವಾಗ್ಲಿಂದ ನೋಡ್ತೀನಿ. ಇಂಥದ್ದೆಲ್ಲ ನೋಡೋದಕ್ಕಿಂತ ಕಣ್ಣು ಮುಚ್ಕೊಳ್ಳೋದೇ ವಾಸಿ ಅಲ್ವಾ? ಆ ಮಗು ಸ್ಥಿತಿ ನೋಡಿದ್ರೆ ನನ್ನ ಕರ್ಲು ಹಿಂಡುತ್ತೆ. ನನ್ನ ಕೆಲಸ ಇಸ್ಕೊಳಕ್ಕಾಗ್ತಾ ಇಲ್ಲ, ಮನೆಯಲ್ಲಿ
ಚಿನ್ನದಂತ ಗುಣ ಇರೋ ಹೆಂಡತಿ ಇರಬೇಕಾದ್ರೆ ಆ ಗುರುಮೂರ್ತಿ ಬೀದಿಲಿ ಜೊಲ್ ಸುರಿಸ್ಕೊಂಡು ಮಣ್ಣು ತಿಂತ ಇದ್ದಾನೆ. ಅಪ್ಪ, ಅದಕ್ಕೆ ನೀವು ಟೆನ್ಷನ್ ತಗೊಂಡ್ರೆ ಏನಾಗುತ್ತೆ? ಇವ್ರಿಗೆ ಇರೋ ಬರೋ ಟೆನ್ಷನ್ ಎಲ್ಲ ತಾವೇ ತಗೊಂಡ ಅಭ್ಯಾಸ. ಇವೆಲ್ಲ ಬೇಕಾ? ಆಮೇಲೆ ಹೆಲ್ತ್ ಅಪ್ಸೆಟ್ ಅನ್ನೋದು ಕೊನೆಗಿದ್ದೇ ಇದೆಯಲ್ಲ. ಹಾಸ್ಪಿಟಲು, ಮೆಡಿಸನ್ನು, ಡಾಕ್ಟರು, ಎಲ್ಲಾ ಖರ್ಚು ಕೊನೆಗೆ ಒದ್ದಾಡೋದು ನಾವೇ ತಾನೆ. ಸಹನ, ನಿಜಾನೇ ಹೇಳ್ತಾ ಇದ್ದೀನಿ ಅತ್ತೆ. ನೀವ್ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಇವತ್ತಿನ ಪ್ರಪಂಚದಲ್ಲಿ ಇಷ್ಟೊಂದ್ ಎಮೋಷನ್ಸ್ ಇದ್ರೆ ಬದುಕಕ್ ಆಗಲ್ಲ. ಅವ್ರವ್ರ ಜೀವನ ಅವ್ರವ್ರ ಇಷ್ಟ. ಗುರುಮೂರ್ತಿಗೆ ಸುಬ್ಬಲಕ್ಷ್ಮಿ ಅಂದ್ರೆ ಇಷ್ಟ ಇಲ್ಲ, ಅದಕ್ಕೆ ಹೀಗ್ ಮಾಡಿದಾನೆ. ಅವಳು ಅವನ್ ಇಷ್ಟದಾಗಿದ್ದಿದ್ರೆ ಏನ್ ಇದ್ದಿದ್ದಿದ್ರೆ ಇದ್ದಿದ್ದಿದ್ರೆ ಅಂದ್ರೆ ಏನ್ ಅರ್ಥ? ಈಗ ಹೇಗಿದ್ದಾಳ ಅವಳು? ಒಬ್ಬ ಒಳ್ಳೆ ಗೃಹಿಣಿ ಹೇಗಿರ್ಬೇಕೋ ಹಾಗಿದ್ದಾಳೆ. ಮನೆ ನೋಡ್ಕೋತಾಳೆ, ಮಗನ್ ನೋಡ್ಕೋತಾಳೆ, ಗಂಡನ್ ನೋಡ್ಕೋತಾಳೆ, ಅತ್ತೆ ಮಾವ ಬಂದ್ರೆ ಅವ್ರನ್ನೂ ನೋಡ್ಕೋತಾಳೆ, ಅಕ್ಕಪಕ್ಕದವ್ರ ಜೊತೆ ಚೆನ್ನಾಗಿದ್ದಾಳೆ. ಇನ್ನು ಏನ್ ಬೇಕು? ಅಪ್ಡೇಟ್ ಆಗಿರ್ಬೇಕು ಮಾವ. ಗುರುಮೂರ್ತಿ ವಯಸ್ಸು ಜಾಸ್ತಿ ಇದ್ರು ಸ್ಮಾರ್ಟ್ ಆಗಿ ಕಾಣಿಸ್ತಾನೆ. ಅದೇ ಸುಬ್ಬಲಕ್ಷ್ಮಿ ತಾನು ಮುತ್ಕಿ ಆಗಿದ್ದೀನೇನೋ ಅನ್ನೋ ಹಾಗಿರ್ತಾಳೆ. ನೋಡಿ, ಗುರುಮೂರ್ತಿ ಸರೌಂಡಿಂಗ್ಸ್ ಅಲ್ಲೆಲ್ಲ ಹೇಗಿದ್ದಾರೆ, ಹೇಗ್ ಬಿಹೇವ್ ಮಾಡ್ತಾರೆ ಗೊತ್ತಿದ್ಯಾ? ಹಾಗಿದ್ ಮಾತ್ರಕ್ಕೆ ಅವ್ರ ಸಂಸಾರ ಎಲ್ಲ ಚೆನ್ನಾಗಿದೆ ಅಂತ ಅರ್ಥ ಅಲ್ಲ. ಆದ್ರೆ ಸಂಸಾರ ಅಂದ್ರೆ ಬರೀ ಮನೆ ಕೆಲಸ ಮಾಡ್ಕೊಂಡೇ ಇರೋದಲ್ಲ. ಒಂದ್ ರಿಲೇಶನ್ಶಿಪ್ ಉಳಿಬೇಕು ಅಂದ್ರೆ ಇಬ್ರು ಜೊತೆ ನಡಿಬೇಕು. ಸಂಸಾರ ಅಂದ್ರೆ ರಥ ಹಾಗೆ ಹೀಗೆ ಅಂತ ನೀವ್ಗಳೇ ಹೇಳ್ತಾ ಇರ್ತೀರಲ್ಲ, ಅದ್ರಲ್ಲಿ ಗುರುಮೂರ್ತಿ ತುಂಬಾ ಮುಂದೆನೆ ಹೋಗ್ಬಿಟ್ಟಿದ್ದಾನೆ. ಆದ್ರೆ ಸುಬ್ಬಲಕ್ಷ್ಮಿ ಇನ್ನು ಹಿಂದೆನೆ ಇದ್ದಾಳೆ. ದೇ ಬೋತ್ ಆರ್ ನಾಟ್ ಮೇಡ್ ಫಾರ್ ಈಚ್ ಅದರ್. ನೀವು ಶನಾಯ ನೋಡಿದಿರಾ? ಹೇಗಿದ್ದಾಳ ಅವಳು? ಫುಲ್ ಮಾಡರ್ನ್ ಅಂಡ್ ಸ್ಟೈಲಿಶ್. ಸುಬ್ಬಲಕ್ಷ್ಮಿಗೆ ಡೆಡ್ ಆಪೋಸಿಟ್. ಶನಾಯನೇ ಗುರುಮೂರ್ತಿಗೆ ಪರ್ಫೆಕ್ಟ್ ಜೋಡಿ. ಬಾಂಧವ್ಯದ ಹೆಸರಲ್ಲಿ ಮನ್ಸಲ್ಲಿರೋದನ್ನ ಮುಚ್ಚಿಟ್ಕೊಂಡು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದನ್ನ ಮರಿಬಾರ್ದು. ಈ ಸುಳ್ಳಿನ ಭ್ರಮೆಲಿ ಸಂಸಾರ ಮಾಡೋದಕ್ಕಿಂತ ಎಲ್ಲಾದ್ರಿಂದ ಆಚೆ ಬರೋದೇ ಒಳ್ಳೇದು. ಅದು ಸುಬ್ಬಲಕ್ಷ್ಮಿ ನಿನ್ ಸಂಸಾರ ಯೋತಿ. ನನ್ ಸಂಸಾರ ಮೂರ್ತಿಲ್ಲ, 8 ವರ್ಷದ ಸಂಸಾರ ನಮ್ದು. ನಾನು ಈ ಸಂಸಾರದ ಪ್ರತಿ ಕ್ಷಣನೂ ಪ್ರೀತಿಸಿದ್ದೀನಿ, ನೋಡ್ಕೊಂಡಿವ್ನಿ, ಉಳಿಸ್ಕೊಂಡಿವ್ನಿ. ಯಾವುದೇ ಕಾರಣಕ್ಕೂ ಮುರಿಯಕ್ ಬಿಡಕ್ಕಿಲ್ಲ. ನೋಡು ಕುಲ್ಪಿ ಒಂದ್ ಸೆಲ್ಫಿ ತಾಂತ ಇದೆ. ಹೂ ಮಾಮ್, ಪಕ್ಕದಲ್ಲಿ ಗಂಡ ನಿಂತಾನೆ, ಇರಿಟೇಷನ್ ಮಾಮ್. ಇಂಥವಳನ್ನ ಪಕ್ಕದಲ್ಲಿ ಇಟ್ಕೊಂಡು ಇಷ್ಟು ದೂರ ನಿಂತವನಂದ್ರೆ ಗಂಡನೋ ಅಥವಾ? ಜಿಲೇಬಿನ ಓಂಕಾರ್ ಮಾಮನ ಎಲ್ಲೋ ಕರ್ಕೊಂಡು ಹೋಗ್ಯಾರ. ಅದಕ್ಕೇನೋ ಎಡ್ವರ್ಟ್ ಮಾಡ್ತಾರಂತ ಅನ್ನಿಸ್ಲಿಗತ್ತದ ನನಗ. ವಕರಿಸ್ಕೊಂಡಿದ್ಯಾಲ ಈ ಮನೆಗೆ, ಆದ್ರೆ ನನ್ನ ಲೈಫ್ ಅಲ್ಲಿ ವಕರಿಸ್ಕೊಳಕ್ ಆಗಲ್ಲ, ನೆನ್ಪಿಟ್ಕೋ. ನೀ ನನ್ನ ಹೆಂಡತಿ ಆಗಕ್ ಚಾನ್ಸೇ ಇಲ್ಲ. ನಮ್ಮಿಬ್ರ ಮಧ್ಯ ಏನು ಅಂದ್ರೆ ಏನು ಇರಲ್ಲ. ನಿನ್ ವಿಷಯಕ್ ನಾನ್ ಬರಲ್ಲ, ನನ್ ವಿಷಯಕ್ ನೀನ್ ಬರಬಾರ್ದು. ನಾವಿಬ್ರು ಒಂದೇ ರೂಮ್ ಅಲ್ಲಿ ಇದ್ರು ನಮ್ಮ ಮಧ್ಯ ಗೋಡೆ ಇರುತ್ತೆ, ಅದನ್ನ ನಾನ್ ದಾಟ್ ಬರಲ್ಲ, ನೀನು ದಾಟ್ ಬರಬಾರ್ದು. ಎಲ್ಲಿ ಮಗೋ? ನಮಗ್ ತರೋಕ್ ಆಗ್ಲಿಲ್ಲ. ನಿಮ್ಮ ಕಷ್ಟ ಈಗ ಏನ್ ಮಾಡ್ಬೇಕು ಅಂತ ಹೇಳಿ ನಮ್ಗೆ. ಸಿಕ್ಕ ಮೊದಲ ಅವಕಾಶದಲ್ಲಿ ಮಗುನ ಎತ್ಕೊಂಡ್ ಬರ್ಬೇಕು.
ದೀಪ, ಏನ್ ಹೇಳ್ತಿದ್ಯಾ ಅನ್ನೋ ಪರಿಜ್ಞಾನ ಇದೆ ತಾನೆ ನಿಂಗೆ? ಇದೆ ಅದ್ಗೆ. ಶ್ರೀಕಾಂತ್ ಬದುಕಿಲ್ಲ, ಸತ್ತೋಗಿದ್ದಾರೆ. ಹೇಗ್ ಸತ್ರು ದೀಪ? ಕೊಲೆ ಆಗಿ. ಯಾರು ಮಾಡಿದ್ದು ಅದು? ಯಾವುದಕ್ಕೂ ನಿನ್ನ ಎಚ್ಚರದಲ್ಲಿ ನೀನಿರು, ಹುಷಾರು. ನಿನ್ನ ಆವೇಶದಲ್ಲಿ ಮೈ ಮರೆತು ಮತ್ತೊಂದು ಅಪಾಯನ ತಂದ್ಕೋಬೇಡಮ್ಮ. ಆ ರುದ್ರನನ್ನು ಸಂಹಾರ ಮಾಡೋದು ಅಷ್ಟು ಸುಲಭ ಅಲ್ಲ. ಹಲೋ ಚಿಕ್ಕಪ್ಪ, ನನ್ನ ಪ್ರಾಣ ತುಂಬಾ ಅಪಾಯದಲ್ಲಿದೆ ಕಣೋ. ನನ್ನನ್ನು ಈ ಸ್ಥಿತಿಗೆ ತಂದವರು ಯಾರು ಅನ್ನೋದನ್ನ ನೀವು ಕಣ್ಣಾರೆ ನೋಡ್ಲೇಬೇಕು. ಈ ನಯವಂಚಕೆಯ ನಿಜವಾದ ಸ್ವರೂಪನ ನಿಮ್ಗೆಲ್ಲ ತೋರಿಸ್ಲೇಬೇಕು. ನೀವೆಲ್ಲ ಈಗಲೇ ಇಲ್ಲಿಗೆ ಬರಬೇಕು.